ಸ್ಟಾರ್ ನಟ ಶರದ್ ಬಾಬು ನಿಧನರಾಗಿ ವರ್ಷದ ಮೇಲಾಗಿದೆ. ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಹಾಗೂ ಹಿಂದಿ ಸೇರಿದಂತೆ 200 ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದ ಶರದ್ ಬಾಬು ಅಪಾರ ಆಸ್ತಿಯನ್ನ ಮಾಡಿಕೊಂಡಿದ್ರು. ಯಾವುದೇ ವಾರಸುದಾರರಿಲ್ಲದ ಶರದ್ ಬಾಬು ಆಸ್ತಿ ಯಾರ ಪಾಲಾಗಿದೆ ಎಂಬುದರ ಬಗ್ಗೆ ಸದ್ಯ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿದೆ. ಶರದ್ ಬಾಬು 2 ಮದುವೆಯಾಗಿದ್ದರೂ ವಿಚ್ಛೇದನ ಪಡೆದುಕೊಂಡಿದ್ದಾರೆ. ಅಂತಿಮ ಕಾಲದಲ್ಲಿ ಒಂಟಿಯಾಗಿ ಶರದ್ ಬಾಬು ಜೀವನ ಕಳೆದಿದ್ರು. ಇಷ್ಟು ಮಾತ್ರವಲ್ಲದೆ ಶರದ್ ಬಾಬು ಕೆಲ ನಟಿಯರ ಜೊತೆ ಸಂಬಂಧ ಹೊಂದಿದ್ರು ಎಂಬ ಸುದ್ದಿಗಳು ಸಿನಿ ಅಂಗಳದಲ್ಲಿ ಕೇಳಿಬಂದಿದ್ದವು. ಈ ಕಾರಣಕ್ಕಾಗಿಯೇ 2 ಮದುವೆ ಆದರೂ ಕೊನೆವರೆಗೂ ಉಳಿಯಲಿಲ್ಲ ಎಂಬ ಮಾತುಗಳು ಕೇಳಿದ್ದುಂಟು. 1970 ಸಿನಿಮಾ ಅಂಗಳಕ್ಕೆ ಕಾಲಿಟ್ಟ ಶರದ್ ಬಾಬು ಸೌತ್ ಇಂಡಸ್ಟ್ರಿಯಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ. ಹಲವು ವರ್ಷ ಬೆಂಗಳೂರಿನಲ್ಲಿಯೇ ನೆಲೆಸಿದ್ದ ಶರದ್ ಬಾಬು ನಂತರ ಚೆನ್ನೈನಲ್ಲಿ ನೆಲೆಯೂರಿದ್ದರು. ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ರಜನಿಕಾಂತ್ ಸೇರಿದಂತೆ ಹಲವು ಅತ್ಯಾಪ್ತರನ್ನ ಹೊಂದಿರುವ ಕಾರಣ ಶರದ್ ಬಾಬು ಚೆನ್ನೈಗೆ ಶಿಫ್ಟ್ ಆಗಿದ್ರು. ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಯಲ್ಲಿಯೂ ಹಲವು ಸಿನಿಮಾಗಳಲ್ಲಿ ಶರದ್ ಬಾಬು ನಟಿಸುತ್ತಾರೆ. ಶರದ್ ಬಾಬು 1971 ಹಾಸ್ಯ ಕಲಾವಿದೆ ರಮಾಪ್ರಭಾ ಜೊತೆ ಶರದ್ ಬಾಬು ಮದುವೆಯಾಗಿದ್ರು. ರಮಾಪ್ರಭಾ ಸಹ ಚಿರಪರಿಚಿತ ಕಲಾವಿದೆಯಾಗಿದ್ದು ತಮಿಳು, ತೆಲುಗು ಸೇರಿದಂತೆ 300 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮದುವೆಯಾದ 17 ವರ್ಷಕ್ಕೆ ಅಂದರೆ 1988 ರಮಾಪ್ರಭಾ ಮತ್ತು ಶರದ್ ಬಾಬು ಪರಸ್ಪರ ಸಮ್ಮತಿಗೆ ಮೇರೆಗೆ ವಿಚ್ಛೇದನ ಪಡೆದುಕೊಂಡಿದ್ರು. ಡಿವೋರ್ಸ್ ಪಡೆದ 2 ವರ್ಷಕ್ಕೆ 1999 ಎಂಎನ್ ನಂಬಿಯಾರ್ ಪುತ್ರಿ ಸ್ನೇಹಲತಾರನ್ನ ಶರದ್ ಬಾಬು ಮದುವೆಯಾಗ್ತಾರೆ. ಆದರೆ ಈ ಸಂಬಂಧವು ಡಿವೋರ್ಸ್ನಲ್ಲಿ ಅಂತ್ಯವಾಗಿದೆ. 2011 ಶರದ್ ಬಾಬು ಸ್ನೇಹಲತಾ ವಿಚ್ಛೇದನ ಪಡೆದುಕೊಂಡಿದ್ದಾರೆ. 2 ಮದುವೆಯಾದರೂ ಶರದ್ ಬಾಬುಗೆ ಮಕ್ಕಳಿಲ್ಲ. ಶರದ್ ಬಾಬು ತಮ್ಮ ಅಂತಿಮ ಕಾಲದಲ್ಲಿ ಸೆಪ್ಪಿಸ್ ಎಂಬ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದರು. ಅನಾರೋಗ್ಯದ ಹಿನ್ನೆಲೆ ದಾಖಲಾಗಿದ್ದ ಶರದ್ ಬಾಬು ಚಿಕಿತ್ಸೆ ಫಲಕಾರಿಯಾಗದೆ 2023 ಮೇ 22 ಕೊನೆಯುಸಿರೆಳೆದಿದ್ದರು. ಕೆಲ ವರದಿಗಳ ಪ್ರಕಾರ ಶರದ್ ಬಾಬು ಚೆನ್ನೈ, ಬೆಂಗಳೂರು, ಹೈದರಾಬಾದ್ನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ವಿಲಾಸಿ ಮನೆ, ವಿಲ್ಲಾ, ಅಪಾರ್ಟ್ಮೆಂಟ್ ಹಾಗೂ ಹಲವು ಕಂಪನಿಗಳಲ್ಲಿ ಪಾಲುದಾರಿಕೆಯನ್ನು ಶರದ್ ಬಾಬು ಹೊಂದಿದ್ದಾರಂತೆ. ಹಾಗಾಗಿ ಈ ಎಲ್ಲ ಆಸ್ತಿ ಯಾರ ಪಾಲಾಗುತ್ತೆ ಎಂಬುದರ ಬಗ್ಗೆ ಪ್ರಶ್ನೆಗಳು ಮೂಡಿವೆ. ಶರದ್ ಬಾಬು ಸಹೋದರನ ಮಕ್ಕಳನ್ನೇ ತಮ್ಮ ಮಕ್ಕಳಂತೆ ಕಾಣುತ್ತಿದ್ದರು. ಹೀಗಾಗಿ ಎಲ್ಲ ಆಸ್ತಿ ಸಹೋದರರ ಮಕ್ಕಳಿಗೆ ಹಂಚಿಕೆ ಆಗಬಹುದು ಎಂಬ ಮಾತುಗಳು ಕೇಳಿ ಬರ್ತವೆ. ಇನ್ನು ಈ ಆಸ್ತಿಯ ಕುರಿತು ಶರದ್ ಬಾಬು ಸಹೋದರ ಪ್ರತಿಕ್ರಿಯೆ ನೀಡಿದ್ದು, ಶರದ್ ಬಾಬು ನಮ್ಮ ಒಡಹುಟ್ಟಿದವರಲ್ಲಿ 4ನೆಯವರು, ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮೆಲ್ಲರನ್ನ ಶರದ್ ಬಾಬು ನೋಡಿಕೊಳ್ಳುತ್ತಿದ್ರು. ನಾವೆಲ್ಲ ಸಹೋದರರು ಒಟ್ಟಾಗಿದ್ದು ಶರದ್ ಬಾಬು ಉಯಿಲು ಬರೆದಿಟ್ಟಿದ್ದರೆ ಯಾವುದೇ ತೊಂದರೆ ಇಲ್ಲ. ಯಾವುದೇ ಉಯಿಲು ಇಲ್ಲವಾದಲ್ಲಿ ಕಾನೂನು ಪ್ರಕಾರ ಕುಟುಂಬದ ಸದಸ್ಯರಿಗೆ ಆಸ್ತಿಯ ಒಡೆತನ ಹಂಚಿಕೆಯಾಗುತ್ತೆ. ಇದು ನಮ್ಮ ಕುಟುಂಬದ ಆಂತರಿಕ ವಿಚಾರವಾಗಿದ್ದು ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಹೇಳಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.